ಅಂತೂ ಇಂತೂ ಶಾಲೆ ಕಾಲೇಜುಗಳು ಪ್ರಾರಂಭಗೊಂಡಿದ್ದು ಶಿಕ್ಷಕರಲ್ಲಿ ಹಾಗೂ ಮಕ್ಕಳಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಸಂತೋಷ ಮೊಳಕೆ ಒಡೆದಿದೆ. ಇಷ್ಟು ದಿನ ಮನೆಯಲ್ಲಿಯೇ ಇದ್ದು ಮಕ್ಕಳು ಶಾಲೆಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಶಾಲಾ ಸಿಬ್ಬಂದಿಗಳು ಶಾಲೆಯನ್ನು ಮಧು ಒಣಗಿತ್ತಿಯಂತೆ ಶೃಂಗರಿಸಿ ಮಕ್ಕಳಿಗೆ ಸ್ವಾಗತಿಸಿದರು. ಹೌದು, ಹೊಸ ವರ್ಷದ ಮೊದಲ ದಿನವೇ ಶಾಲಾ ಕಾಲೇಜು ಆರಂಭಗೊಂಡಿರುವುದು ಸಂಭ್ರಮಕ್ಕೆ ಹೊಸ ಹುರುಪು ಸಿಕ್ಕಂತಾಗಿದೆ. ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಜ್ಞಾನಭಾರತಿ ಶಾಲೆಯಲ್ಲಿ ತಳಿರು ತೋರಣದ ಮೂಲಕ ಶೃಂಗಾರಗೊಳಿಸಿ ರಂಗೋಲಿ ಹಾಕಿ ವಿದ್ಯಾರ್ಥಿಗಳಿಗೆ ಅದ್ದೂರಿಯಾಗಿ ಸ್ವಾಗತಿಸಿದರು. ವಿದ್ಯಾರ್ಥಿಗಳಲ್ಲಿರುವ ಕೊರೋನಾ ಭಯವನ್ನು ಹೋಗಲಾಡಿಸಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದುವಂತೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಶಾಲೆಯತ್ತ ಸೆಳೆಯಲು ವಿನೂತನ ಪ್ರಯತ್ನ ನಡೆಸಿರುವುದು ಸಾರ್ವಜನಿಕ ಪ್ರಶಂಸೆಗೆ ಪಾತ್ರವಾಯಿತು. ಮಕ್ಕಳೆಲ್ಲ ಬಂದವಾಗ ತುಂಬಾ ಖುಷಿಯಾಗಿದೆ. ನಿನ್ನೆಯಿಂದ ನಮ್ಮ ಮಕ್ಕಳಿಗಾಗಿ ನಾವು ಬರ್ಮಾಡ್ಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮಕ್ಕಳನ್ನ ಕ್ಲಾಸ್ರೂಮ್ಗೆ ಕರ್ಕೊಂಡು ಬರ್ತಾ ಇದ್ವಿ. ಅದೇ ಥರ ಮಕ್ಕಳಿಲ್ಲದ ದೇವರಿಲ್ಲದ ಗುಡಿ ಅಂತೆ ಮಕ್ಕಳಿಲ್ಲ ಶಾಲೆಯೊಳಗೆ ಅಂತ ಹೇಳಿದರೆ ಇವತ್ತು ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ. ಬರ್ಮಾಡ್ಕೊಳ್ತಾ ಇದ್ದೀವಿ. ಈ 2020 ಏನಿತ್ತು, ಈ ಕೊರೋನಾ ಎನ್ನುವ ಮಹಾಮಾರಿ ಬಂದು ಎಲ್ಲ ಕಡೆ ಆತಂಕ, ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆಲ್ಲ ಸಂಕಷ್ಟ ಬಂದಿತ್ತು. ಇದೆಲ್ಲ ಹೋಗಲಾಡಿಸಿ ಈಗ ನಾವು ನಮ್ಮ ಮಕ್ಕಳಿಗೆಲ್ಲ 2021 ಪ್ರಾರಂಭದಿಂದ ಇದೆಲ್ಲ ನಮ್ಮ ಮಕ್ಕಳಿಗಷ್ಟೇ ಅಲ್ಲ ಪ್ರತಿಯೊಂದು ದೇಶ ವಿದೇಶ ಎಲ್ಲಿದೆ ಈ ಸಂಕಷ್ಟ ಎಲ್ಲ ದೂರಾಗಿ ಈ ವರ್ಷದಿಂದ ಎಲ್ಲ ನಮ್ಮ ಶೈಕ್ಷಣಿಕ ವರ್ಷ ಅತ್ಯುತ್ತಮವಾಗಲನ್ನು ದೇವರಲ್ಲಿ ಪ್ರಾರ್ಥಿಸ್ತಾ ಇವತ್ತು ನಾವು ಆನ್ಲೈನ್ ಕ್ಲಾಸಿಂದ ತುಂಬ ತಲೆನೋವಾಗ್ತಿತ್ತು. ಆದ ಕಾರಣ ನಮ್ಮ ಟೀಚರ್ಸ್ ಎಲ್ಲ ಸೇರಿ ಸ್ಕೂಲನ್ನು ಪ್ರಾರಂಭಿಸಿದರೆ ನನಗೆ ತುಂಬ ಖುಷಿಯಾಗುತ್ತಿದೆ. ನಮ್ಮ ಟೀಚರ್ಸ್ ತುಂಬ ಅದ್ಭುತದಿಂದ ಸ್ವಾಗತ ಕೋರಿ ಮಾಸ್ಕ್ ಸ್ಯಾನಿಟೈಸರ್ ಮತ್ತು ಥರ್ಮಲ್ ಸ್ಕ್ರೀನಿಂಗನ್ನು ಮಾಡಿ ನಮಗೆ ಶಾಲೆಯನ್ನು ಹೆಸರು ಸಂದೀಪ್.